ಎಲ್ಲ ಬಂಧುಗಳಿಗೂ ಸುಪ್ರಭಾತ ಹಾಗೂ ನಮಸ್ಕಾರ. ಇಂದಿನಿಂದ ನಾವು ಪ್ರತಿದಿನವೂ ಮಹಿಷಾಸುರ ಮರ್ದಿನಿ ಸ್ತೋತ್ರದ ಒಂದೊಂದು ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಈ ಸ್ತೋತ್ರವನ್ನು ಬರೆದವರು ಆದಿಶಂಕರಾಚಾರ್ಯರು ಎಂದು ಕೆಲವರ ಅಭಿಪ್ರಾಯ, ಕೆಲವರು ಇದು ಕಾಳಿದಾಸನ ಕೃತಿ ಎನ್ನುತ್ತಾರೆ. ಈ ಸ್ತೋತ್ರದ ಮೊದಲ ಶ್ಲೋಕ ಹೀಗಿದೆ: ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ನಂದಿನುತೇ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೇ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ಮೊದಲ ಪದವಾದ ಐ ಎನ್ನುವುದು ಸಂಬೋಧನೆ, ಹೇ ಅಂತರ್ಥ. ಗಿರಿ ನಂದಿನಿ, ಗಿರಿ ಅಂದರೆ ಹಿಮಾಲಯ ಪರ್ವತ, ಪರ್ವತರಾಜ ಅವನ ಮಗಳು ಗಿರಿ ನಂದಿನಿ. ಸಂಬೋಧನಾ ವಿಭಕ್ತಿ ಇರುವುದರಿಂದ ಪ್ರತಿಯೊಂದು ಶಬ್ದಕ್ಕೂ ನಾವು ಸಂಬೋಧನಾ ವಿಭಕ್ತಿಯಲ್ಲಿ ಅರ್ಥ ಹೇಳಬೇಕು. ಎಲ್ಲವೋ ಅಥವಾ ಹೇ ಪರ್ವತರಾಜನ ಮಗಳೇ. ನಂದಿತ ಮೇದಿನಿ, ತನ್ನ ಲೋಕರಕ್ಷಣಾ ಕಾರ್ಯಗಳಿಂದ ಸಮಸ್ತ ಭೂಮಿಗೂ ಸಂತೋಷ ಕೊಡುವವಳೇ. ಅಂದರೆ ರಾಕ್ಷಸರ ಭಾರವನ್ನು ನೀಗಿಸಿ ಭೂಮಿಯ ಭಾರವನ್ನು ಕಮ್ಮಿ ಮಾಡಿ ಭೂದೇವಿಗೆ ಸಂತೋಷ ಕೊಡುವವಳೇ. ವಿಶ್ವವಿನೋದಿನಿ, ತನ್ನ ಒಂದು ಅನುಗ್ರಹದಿಂದ ವಿಶ್ವ ಅಂದರೆ ಜಗತ್ತಿನಲ್ಲಿರುವ ಎಲ್ಲ ಜನರನ್ನೂ ವಿನೋದಿನಿ ಸಂತೋಷಪಡಿಸುವವಳೇ. ನಂದಿನುತೆ, ನಂದಿ ಮೊದಲಾದ ಪ್ರಮಥ ಗಣಗಳಿಂದ ಸ್ತುತಿಸಲ್ಪಡುವವಳೇ. ಗಿರಿವರ ವಿಂಧ್ಯ ಶಿರೋಧಿ ನಿವಾಸಿನಿ, ಗಿರಿವರ ಅಂದರೆ ಪರ್ವತಗಳಲ್ಲಿಯೇ ಶ್ರೇಷ್ಠವಾದ, ವಿಂಧ್ಯ ವಿಂಧ್ಯ ಪರ್ವತದ, ಶಿರೋಧಿ ಶಿಖರದಲ್ಲಿ ನಿವಾಸಿನಿ ವಾಸ ಮಾಡುವವಳೇ. ವಿಷ್ಣುವಿಲಾಸಿನಿ, ವಿಷ್ಣುವನ್ನು ಸಂತೋಷಪಡಿಸುವವಳೆ ಅಂದರೆ ವಿಷ್ಣುವಿನ ಸಹೋದರಿಯಾದ್ದರಿಂದ ವಿಷ್ಣುವನ್ನು ಸಂತೋಷಪಡಿಸುವವಳೆ. ಜಿಷ್ಣುನುತೆ, ಜಿಷ್ಣು ಅಂದರೆ ಇಂದ್ರ. ದೇವಿ ಅನೇಕ ಸಲ ಯುದ್ಧಗಳಲ್ಲಿ ರಾಕ್ಷಸರ ಸಂಹಾರ ಮಾಡಿದಾಗ ಕೊನೆಗೆ ಬಂದು ದೇವಿಯನ್ನು ಸ್ತುತಿಸುವುದು ದೇವೇಂದ್ರನೇ. ಯಕ್ಷಗಾನಗಳಲ್ಲಿಯೂ ನಾವು ನೋಡಿರಬಹುದು, ರಾಕ್ಷಸರ ಸಂಹಾರವಾದ ಮೇಲೆ ದೇವಿಗೆ ಆರತಿಯನ್ನು ಮಾಡುವುದು ದೇವೇಂದ್ರನೇ. ಹಾಗಾಗಿ ಜಿಷ್ಣುನುತೆ, ದೇವೇಂದ್ರದಿಂದ ಸ್ತುತಿಸಲ್ಪಡುವವಳೇ. ಭಗವತಿ ಅನೇಕ ಗುಣ ಸಂಪನ್ನಳೇ. ಹೇ ಎಂದು ಪುನಃ ಸಂಬೋಧನಾ ಸೂಚಕ ಪದ. ಎಲ್ಲವೋ ಶಿತಿಕಂಠ ಕುಟುಂಬಿನಿ, ಶಿತಿಕಂಠ ಅಂದರೆ ಶಿವ. ಶಿವನು ಹಾಲಾಹಲ ವಿಷವನ್ನು ಪ್ರಾಶನ ಮಾಡಿದ್ರಿಂದ ಅವನ ಕುತ್ತಿಗೆ ಕಪ್ಪಗಾಗಿದೆ. ಶಿತಿ ಎಂದರೆ ಕಪ್ಪು ಎಂದರ್ಥ. ಶಿತಿಕಂಠ ಅಂದರೆ ಕಪ್ಪು ಕುತ್ತಿಗೆ ಉಳ್ಳವನು, ಅವನೇ ಶಿವ. ಅವನ ಕುಟುಂಬಿನಿ ಅಂದರೆ ಹೆಂಡತಿ, ಅಂದರೆ ಶಿವನ ಪತ್ನಿಯೇ. ಭೂರಿ ಕುಟುಂಬಿನಿ, ಇವಳ ಕುಟುಂಬ ಬಹಳ ದೊಡ್ಡದು. ಕೇವಲ ಈಶ್ವರ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಈ ನಾಲ್ಕು ಜನರ ಕುಟುಂಬದ ಒಡತಿ ಇವಳಲ್ಲ. ಈ ಪಾರ್ವತೀದೇವಿ ಸಮಸ್ತ ಜಗತ್ತಿನ ಎಲ್ಲರ ತಾಯಿಯಾಗಿದ್ದಾಳೆ, ಜಗನ್ಮಾತೆಯಾಗಿದ್ದಾಳೆ. ಹಾಗಾಗಿ ಭೂರಿ ಕುಟುಂಬಿನಿ, ದೊಡ್ಡ ಕುಟುಂಬ ಉಳ್ಳವಳೇ. ಭೂರಿ ಕೃತೆ, ಅನೇಕ ಕೆಲಸಗಳನ್ನು ಮಾಡಿದವಳೆ. ಈ ಜಗತ್ತಿನ ಸೃಷ್ಟಿಗೆ ಕಾರಣಳಾದವಳೆ ಅಂತರ್ಥ. ಏಕೆಂದರೆ ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನೆ ಎಂದು ಕರೆದಿದ್ದಾರೆ. ಈ ಎಲ್ಲ ಸೃಷ್ಟಿಗೆ ಮೂಲ ಶಕ್ತಿಯೇ ಇವಳಾದ್ದರಿಂದ ಭೂರಿಕೃತೆ, ಅನೇಕ ಸೃಷ್ಟಿಗಳನ್ನು ಮಾಡಿದವಳೆ, ಅನೇಕ ಕೆಲಸಗಳನ್ನು ಮಾಡಿದವಳೆ. ಮಹಿಷಾಸುರ ಮರ್ದಿನಿ, ಮಹಿಷಾಸುರನನ್ನು ಕೊಂದವಳೆ. ರಮ್ಯ ಕಪರ್ದಿನಿ, ಸುಂದರವಾದ ಕೇಶಪಾಶ ಉಳ್ಳವಳೆ. ಅಥವಾ ಈಶ್ವರನನ್ನೇ ಪ್ರಿಯಕರನಾಗಿ ಹೊಂದಿದವಳೆ. ಶೈಲಸುತೆ ಅಂದರೆ ಪುನಃ ಪರ್ವತರಾಜನ ಮಗಳೇ. ಗಿರಿನಂದಿನಿ ಎಂದು ಆರಂಭದಲ್ಲಿಯೂ ಪರ್ವತರಾಜನ ಮಗಳೇ ಅಂತರ್ಥ. ಇಲ್ಲಿ ಶೈಲಸುತೆ ಪುನಃ ಪರ್ವತರಾಜನ ಮಗಳೇ ಎಂದು ಸಂಬೋಧನೆ. ಜಯ ಜಯ, ನೀನು ಜಯವನ್ನು ಗಳಿಸು, ನಿನಗೆ ಜಯವಾಗಲಿ ಎಂದು ಈ ಸ್ತೋತ್ರದಲ್ಲಿ ಪ್ರಾರ್ಥನೆ ಮಾಡಲಾಗಿದೆ. ಈ ಸ್ತೋತ್ರದ ಛಂದಸ್ಸು ಬಹಳ ಸುಂದರವಾಗಿದೆ. ದೇವಿ ಯುದ್ಧ ಮಾಡುವ ಒಂದು ಉತ್ಸಾಹದಲ್ಲಿದ್ದಾಳೆ,
ಅದನ್ನು ವರ್ಣನೆ ಮಾಡ್ತಾ ಇರುವಾಗ ಸೈನಿಕರು ಏನು ಕವಾಯತು ಮಾಡ್ತಾ ನಡೀತಾರೆ, ಮಾರ್ಚ್ ಫಾಸ್ಟ್ ಅಂತ ಹೇಳ್ತಾರೆ. ಆ ಮಾರ್ಚ್ ಫಾಸ್ಟಿನ ಒಂದು ಲಯದಲ್ಲಿಯೇ ಈ ಸ್ತೋತ್ರ ಒಂದು ರಚಿಸಲ್ಪಟ್ಟಿದೆ. ಇದನ್ನು ಕನಕಮಂಜರಿ ಛಂದಸ್ಸು ಅಂತ ಹೇಳ್ತಾರೆ. ಪ್ರತಿಪಾದದಲ್ಲಿ 23 ಅಕ್ಷರಗಳಿವೆ. ಒಂದು ನಗಣ, 6 ಜಗಣಗಳು, ಮತ್ತೊಂದು ಲಘು, ಮತ್ತೊಂದು ಗುರು, ಈ ರೀತಿ ಕೂಡ ಇದನ್ನು ಸಮನ್ವಯ ಮಾಡ್ತಾರೆ. ಕೆಲವರು ಹೇಳ್ತಾರೆ 4 ಲಘು, ಆಮೇಲೆ 6 ಭಗಣಗಳು, ಆಮೇಲೆ 1 ಗುರು. ಯಾವ ರೀತಿ ಮಾಡಿದರೂ ಲೆಕ್ಕಾಚಾರ ಸರಿ ಹೋಗ್ತದೆ, 23 ಅಕ್ಷರಗಳು ಬರ್ತವೆ. ಈ ಶ್ಲೋಕದಲ್ಲಿ ಅನೇಕ ಅನುಪ್ರಾಸಗಳು, ಯಮಕಗಳಿವೆ. ಆ ಕಾವ್ಯಾಸ್ವಾದ, ಅದೊಂದು ಉಚ್ಚರಿಸುವಾಗ ಆಗುವ ಆನಂದ ಏನಿದೆ, ಶಬ್ದಾಲಂಕಾರಗಳ ಆನಂದ, ಅದರೊಟ್ಟಿಗೆ ಅರ್ಥವನ್ನು ತಿಳಿದಾಗ ಅದರಿಂದ ಆಗುವ ಆನಂದ, ಅಲ್ಲದೆ ದೇವಿಯ ಸ್ತೋತ್ರದಿಂದ ಆಗುವ ಒಂದು ಪುಣ್ಯದ ಲಾಭ, ಈ ರೀತಿ ಬಹಳ ರೀತಿಯ ಪ್ರಯೋಜನಗಳನ್ನು ಕೊಡುವ ಈ ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನು ಓದಿ ನಾವು ಧನ್ಯರಾಗೋಣ. ಎಲ್ಲರಿಗೂ ನಮಸ್ಕಾರ. ಮಹೇಶ್ ಕಾಕತ್ಕರ್, ಶೃಂಗೇರಿ.